ಸರ್ ಒಂದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಈಗ ನಮ್ಮ ಅಶ್ವಥ್, ಕೆ ಎಸ್ ಅಶ್ವಥ್ ಅವರಿಗೆಲ್ಲ ಕಚದೇವಿಯ ನೀವು ಒಂದು 3-4 ಸಿನಿಮಾ ಬಿಟ್ಟರೆ ನಾಯಕರಾಗಿ ಆಗೋ ಅವಕಾಶನೇ ಸಿಕ್ಕಲಿಲ್ಲ. ಆದರೆ ಅವರು ಪೋಷಕ ಪಾತ್ರಗಳಿಗೆ ಒಂದು ಘನತೆ ತಂದುಕೊಟ್ರು. ಅವ್ರ ಕಾಲದಲ್ಲಿ ಅಂತಹ ಪೋಷಕ ಪಾತ್ರಗಳು ಕೂಡ ಬರ್ತಾ ಇತ್ತು. ಇವತ್ತು ಪೋಷಕ ಪಾತ್ರಗಳಿಗೆ ತಂದೆ ಅದಕ್ಕೆ ಏನೂ ಒಂದು ಸ್ವರೂಪನೇ ಇಲ್ಲ ಪಾತ್ರಗಳಿಗೆ. ಅಂಥದ್ದೊಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ವಲ್ಲ ಸರ್ ನಾವೀಗ. ಅದು ನಿಜ. ಯಾಕೆಂದರೆ ನಮ್ಮಲ್ಲಿ ಸ್ಕ್ರೀನ್ ಪ್ಲೇ ರೈಟರ್ ಅನ್ನೋರು ಭಾಳ ಕಡಿಮೆ ಆಗ್ತಾ ಇದ್ದಾರೆ ಸರ್. ಮುಖ್ಯವಾಗಿ ಇನ್ನೊಂದೇನಾಗಿದೆ, ಈ ಸಿನಿಮಾನ ಭಾಳ ಈಸಿಯಾಗಿ ತೊಗೊಂಡ್ಬಿಟ್ಟಿದ್ದಾರೆ ಮೇಕರ್ಸ್ ಎಲ್ಲ. ಈಗ ನಾವು ದೊಡ್ಡ ಕಲಾವಿದನ್ನು ಹೆಂಗಪ್ಪ ಕರೆಯೋದು ಅವ್ರಿಗೆ ಅಂದ್ಬಿಟ್ಟು ನಮ್ಮಲ್ಲೇ ಯಾರೋ ಬ್ಯಾಂಕಲ್ಲೇ ಇದ್ದಾರೆ, ಅಲ್ಲಿದ್ದಾರೆ, ಇವರಿದ್ದಾರೆ, ನಮ್ಮ ನೆಂಟರಿದ್ದಾರೆ, ಅವ್ರನ್ನೇ ಹಾಕೊಳ್ರಿ ಪರವಾಗಿಲ್ಲ ಅಂತ ಈ ಥರದ ಲೆವೆಲ್ಗೆ ಬಂದುಬಿಡ್ತಾ ಇದೆ. ಅದು ಬರಬಾರ್ದು. ನಾನು ಹೇಳಿದ್ದು ಒಬ್ಬ ಪ್ರೊಫೆಷನಲ್ ಆರ್ಟಿಸ್ಟ್ ಇರ್ತಾರೆ, ಅವ್ರನ್ನ ಹಾಕ್ಬೇಕು ನೀವು. ಅವನು ಅದಕ್ಕೋಸ್ಕರನೇ ಇರ್ತಾನೆ. ದಟ್ ಈಸ್ ವೈ ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ವೃತ್ತಿ ಪ್ರವೃತ್ತಿ ಅಂತ. ವೃತ್ತಿ ಇರೋನಿಗೆ ಕೊಡಬೇಕು ನೀವು. ಯಾರೋ ಈಗ ಟೆನ್ನಿಸ್ ಪ್ಲೇಯರ್ ಅಂತ ಇರ್ತೀವಪ್ಪ, ಈಸ್ ಎ ಪ್ರೊಫೆಷನಲ್ಲು. ಈಗ ನಮ್ಮಲ್ಲಿ ಎಷ್ಟೋ ಜನ ಟೆನ್ನಿಸ್ ಪ್ಲೇಯರ್ ಇರ್ತಾರೆ, ಅವನ್ನೆಲ್ಲ ನೀವು ಕಾಂಪಿಟೇಷನ್ಗೆ ಆಡ್ಸೋಕ್ಕಾಗಲ್ಲ. ಸೊ ಆ ರೀತಿ ಆಗ್ತಾ ಇದೆ ಇವತ್ತಿನ ಸಿನಿಮಾದಲ್ಲಿ ಪೋಷಕ ಕಲಾವಿದರು. ನೀವು ಹೇಳ್ದಂಗೆ ಫಾರ್ ಎಕ್ಸಾಂಪಲ್ ನಮ್ಮ ಅಶ್ವಥ್ ಅವರು, ಒಂದು ನಾಗರಹಾವು ಅಂತ ಒಂದು ಸಿನಿಮಾದಲ್ಲೂ ನೀವು ಅವರ ಅಭಿನಯ ನೋಡಿ, ಶುಭಮಂಗಳದಲ್ಲೂ ಅವರೊಂದು ಅಭಿನಯ ನೋಡಿ, ಕಸೂರಿ ನಿವಾಸ ಒಂದು ಚಿಕ್ಕ ಪಾತ್ರದಲ್ಲಿ ಪಾತ್ರ ಸರ್. ನಾನು ಹೇಳಿದ ಪಾತ್ರ ಚಿಕ್ಕದಾಗಿರುತ್ತೆ, ಆದರೆ ಘನತೆ ಚಿಕ್ಕದಾಗಲ್ಲ. ಹೌದು ಹೌದು, ಘನತೆ ಯಾವತ್ತೂ ಅದೇ ಇರುತ್ತೆ. ಅದಕ್ಕೆ ಘನ ಅನ್ನೋದು ನೀವು ಸಣ್ಣ, ನನ್ನ ಯಾವ ಮುಂಚೆನೇ ಹೇಳಿದನಲ್ಲ, ಯು ಮೇ ಬಿ ಬಿಗ್ ಬಟ್ ಐ ಆಮ್ ನಾಟ್ ಸ್ಮಾಲ್. ನಂದಿದ್ದು ಸರ್ ಪರಿಪೂರ್ಣವಾಗಿ ಹೇಳೋ ಮಾತು ಸರ್. ನಾನು ಯಾರು ಮುಂದೆ ನಿಂತ್ಕೊಂಡ್ರು ನಾನು ಮಾತಾಡೋ ಮಾತಿದು, ನೀನು ಎಷ್ಟೇ ದೊಡ್ಡ ಮನುಷ್ಯನಾಗಿರಪ್ಪ, ನಾನು ನಿನಗೆ ಚಿಕ್ಕವನಲ್ಲ ಅಂತ. ಇದನ್ನು ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ನಮ್ಮ ಪೋಷಕ ಪಾತ್ರಗಳಲ್ಲಿ ಬರುವಂಥ ಕೆಲವಾರು ಕೆಲಸಗಳನ್ನ ಇವತ್ತು ಕಿತ್ಕೋತಾ ಇದ್ದಾರೆ. ಇಟ್ ಈಸ್ ಬಿಟ್ ಕಟ್ ಆಫ್ ಕರೆಕ್ಟ್. ಬರಬಾರ್ದು. ಅದನ್ನು ಅವ್ರಿಗೆ ಒಳ್ಳೊಳ್ಳೆ ಪಾತ್ರಗಳು ಕೊಟ್ಟಾಗ ಅವಾಗೇನಾಗುತ್ತೆ, ನಾಯಕ ಖಳನಾಯಕ ಇದು ಹಾಸ್ಯ ಪೋಷಕ ಪಾತ್ರಗಳೆಲ್ಲ ಎಲ್ಲ ಎದ್ದು ನಿಂತ್ಕೊಳ್ಳುತ್ತೆ. ಯಾಕೆ ನೀವು ನೋಡಿದ್ರೆ ನಮ್ಮ ಬಂಗಾರದ ಮನುಷ್ಯನಲ್ಲಿ ಬಾಲಣ್ಣನ ಪಾತ್ರ ಎಷ್ಟು ಚೆನ್ನಾಗಿದೆ ನೋಡಿ, ರಾಚೋಟಪ್ಪನ. ನಮ್ಮಲ್ಲಿ ಎಂತೆಂಥ ಸರ್ ಪೋಷಕ ಕಲಾವಿದರು, ಬಾಲಣ್ಣ ಇದ್ದರು, ನರಸಿಂಹರಾಜು ಇದ್ದರು, ಜೀವೇಯ್ಯರ್ ಇದ್ದರು, ಡಿಕ್ಕಿ ಮಾಧವರಾವ್ ಇದ್ದರು ನೋಡಿ, ಒಬ್ಬೊಬ್ಬರ ಹೆಸರು ಹೇಳ್ಬೋದು. ಹೌದು ಹೌದು. ಇತ್ತೀಚೆಗೆ ನಮ್ಮಲ್ಲೆಲ್ಲ ನಮ್ಮ ಜನ್ರೇಷನ್ವರೆಗೂ ಬಂದರು. ಶ್ರೀನಿವಾಸ ಮೂರ್ತಿ ಬಂದರು, ರಮೇಶ್ ಭಟ್ ಬಂದರು, ಮತ್ತು ಇನ್ನೆಲ್ಲ ಬಂದರು, ದೊಡ್ಡಣ್ಣ ಮುಗಿದೋಯ್ತು. ಈಗ ಇರೋರ ಹೆಸರೇ ಗೊತ್ತಿಲ್ಲ, ಈ ಹೆಸರಿಗೆ ಯಾರಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಆ ಲೆವೆಲ್ಗೆ ಬರ್ತಾ ಇದೆ. ಯಾಕಂದರೆ ಇದು ದಿಸ್ ಈಸ್ ದ ಫೇಲ್ಯೂರ್ ಆಫ್ ದ ಸಿಸ್ಟಮ್ ಅಂತ ಕರಿತೀನಿ ನಾನು. ಇದು ಫೇಲ್ಯೂರ್ ಆಫ್ ದ ಸಿಸ್ಟಮ್ ಅಂತಂದರೆ ಏನಾಗುತ್ತೆ, ಒಂದು ಸಿನಿಮಾದಲ್ಲಿ ಅತ್ಯಂತ ಒಬ್ಬ ನಾಯಕನ ವಿಜೃಂಭಣೆಯಿಂದ ಕೊನೆಯವರೆಗೂ ತೊಗೊಂಡೋಗ್ಬಿಟ್ರೆ ಬೇರೆ ಪಾತ್ರಗಳೆಲ್ಲ ಬಿದ್ದೋಗ್ಬಿಡುತ್ತೆ. ನಾನು ಹೇಳೋದು ಬೇಕು ಬೇಡ ಅಂತೆಲ್ಲ, ನಾಯಕನಿಗೆ ಸ್ಥಾನಮಾನಗಳಿಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು. ಬಟ್ 99% ಅವ್ನು ಕೊಟ್ಟು 1% ಮಿಕ್ಕಿದ್ದೆಲ್ಲ ಕಲಾವಿದರಿಗೆ ನೀವು ಕೊಟ್ಟರೆ ಎಲ್ಲಿ ಕಾಣಿಸ್ತಾರೆ ಅವರು? ಹೌದು ಹೌದು. ಎಲ್ಲೋ ನಮಗೆ ಕಾಸರವಳ್ಳಿ ಬೀರಾದಾರನ ಕರ್ಕೊಂಡು ಕನಸೆಂಬ ಕುದುರೆಯನ್ನೇರಿ ಮಾಡೋವರೆಗೂ ಈ ಸಿನಿಮಾ ಮಾಡಿದ್ದಾರೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ನೋಡಿ. ಅಲ್ಲೇ ಪಿಕ್ಚರ್ ಗೆಲ್ಲತ್ತೆ. ಎಲ್ಲಿ ನಮ್ಮ ಕಾಸರವಳ್ಳಿಯವರು ಆ ಪಾತ್ರಕ್ಕೆ ನೋಡಿ, ಬಿರಾದರಲ್ಲದೆ ಬೇರೆ ಯಾರನ್ನಾದ್ರೂ ಹಾಕಿದರೆ ಆ ಪಾತ್ರಕ್ಕೆ ಮನ್ನಣೆ ಸಿಗ್ತಿರ್ಲಿಲ್ಲ. ಬಟ್ ಆಮೇಲೆ ದುರಂತ ಏನಪ್ಪ ಅಂದರೆ, ಮತ್ತೆ ಅಂತಂಥ ಪಾತ್ರಕ್ಕೆ ಸಿಗಲ್ಲ ಬಿರಾದರ್ಗೆ. ಮತ್ತೆ ಭಿಕ್ಷೆ ಬೇಡೋದು, ಹುಚ್ಚಂತರ ಆಡೋದೇ ಸಿಕ್ಕತ್ತೆ. ಎಲ್ಲಿವರೆಗೂ ಒಬ್ಬ ಕಲಾವಿದನ ಆ ರೀತಿ ಮಾಡಿಬಿಟ್ರೆ ಅವನೆಲ್ಲಿ ಬೆಳೀತಾನೋ ಅವನು? ನಾನು ಇಲ್ಲಿ ಅನೇಕ ಸಾರಿ ನೋಡಿದ್ದೀನಿ ಅದನ್ನು. ನನಗೆ ನನ್ನ ಬಿಗಿನಿಂಗಲ್ಲಿ ಕೆಲವು ಪಾತ್ರ ಮಾಡ್ತಾಯಿದ್ದೆ, ಇನ್ಸ್ಪೆಕ್ಟ್ರ್ ಪಾತ್ರ ಮಾಡಿದೆ. ಎಲ್ಲ ಸರ್ ನೀವು ಇನ್ಸ್ಪೆಕ್ಟ್ರ್ ಪಾತ್ರನೇ ಮಾಡಬೇಕು ಅಂತ. ಕೊನೆಗೆ ನಾನು ಅಂದ್ಬಿಟ್ಟೆ, ಏನಪ್ಪ ನಾನು ಕೋಲ್ ಇಟ್ಕೊಂಡು ಡ್ರೆಸ್ ಹಾಕ್ಕೊಂಡು ನಿಂತ್ಕೊಂಡ್ಬಿಡ್ಬೇಕಾಗತ್ತೆ ಅಷ್ಟೇ ಅಂತ. ಅದರಿಂದ ಪ್ರತಿ ಸಲ ನಂದು ಎಕ್ಸ್ಪೆರಿಮೆಂಟಲ್ಲಿ ಮಾಡ್ತಾನೇ ಇದೆ. ಒಂದು ಸಲ ಆ ಪಾತ್ರ ಮಾಡಿದ್ರೆ ನೆಕ್ಸ್ಟ್ ಹುಚ್ಚನ ಪಾತ್ರ ಮಾಡೋದು, ಅಥವಾ ಇನ್ನೇನೋ ಮಾಡೋದು, ಅಥವಾ ಒಂದು ನನಗೆ ಇನ್ನೂ ಆಸೆ ಇರೋದು ಇವತ್ತಿಗೂ ಅಂದರೆ ಸಂಗೀತಗಾರನ ಪಾತ್ರ ಮಾಡಬೇಕು ಅಂತ ತುಂಬ ಆಸೆ ಇದೆ. ಹೌದೌದು, ಸಂಗೀತಗಾರನ ಪಾತ್ರ ಮಾಡಬೇಕು. ಆ ಸಂಗೀತಗಾರನ ಪಾತ್ರದಲ್ಲಿ ಏನೇನು ಏರಿಳಿತಗಳಿರುತ್ತವೆ ಅನ್ನೋದು ನೋಡಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ಸಣ್ಣ ಸಂಗೀತಗಾರನಿಗೆ ಏನು ದೊಡ್ಡ ಲೆವೆಲಲ್ಲಿ ಯಾರು ಇದ್ದಾರೆ ಸರ್ ಇವತ್ತು ಭಾಳ ಕಷ್ಟ ಆ ಲೆವೆಲಲ್ಲಿ ನಾನು ನೋಡೋದಕ್ಕೆ. ಇವತ್ತು ಶಂಭ ವೈದ್ಯನಾಥ ಭಾಗವತರು ಅಂತ ಕರೀತಾರೆ, ಅಂಥ ಸಂಗೀತದವರೇ ಇಲ್ಲ. MS ಸುಬ್ಬಲಕ್ಷ್ಮಿ ಅಂತ ದೊಡ್ಡ ಹೆಸರನ್ನ ಸಿಂಗರ್ಸ್ ಇವತ್ತಿಲ್ಲ. ಆಮೇಲೆ ಅನೇಕ ಜನದ ಹೆಸರುಗಳೆಲ್ಲ ನಾವು ಇವತ್ತು ಮರಿತಾ ಬರ್ತಾ ಇದ್ದೀವಿ. ಬಹುಶಃ ಏನಾಗ್ತಾ ಇದೆ, ಎಲ್ಲವೂ ಟೇಪ್ ರೆಕಾರ್ಡರ್ ಸಿಸ್ಟಮ್ ಬಂದುಬಿಟ್ಟು ಇವತ್ತೆಲ್ಲ ಇಷ್ಟಿಷ್ಟು 10-12 ವರ್ಷ ಸಂಗೀತ ಕಲಿಯುವ ಪದ್ಧತಿನೇ ಹೊರಟು. ಸೊ ಆ ಕಡೆಯ ಕಲ್ಚರ್ನ ಬೆಳೆಸುವಂಥ ಕೆಲಸಗಳಾಗಬೇಕು. ಅಂಥ ಪಾತ್ರಗಳನ್ನೆಲ್ಲ ಕೇಳಬೇಕು. ನಮಗೆ ಮತ್ತೆ ಆ ದಿನಗಳು ಬರಬೇಕು ಅಂತ ಅನಿಸುತ್ತೆ. ಬಹುಶಃ ನಾ ಈ 2021 ಮೇಲೆ ಅದರ ಮೇಲೆ ಗಮನ ಹರಿಸೋಣ ಅಂತ ನಾನು. ಸರ್ ನೀವು ಸಂಗೀತಗಾರನ ಪಾತ್ರ ಮಾಡಬೇಕು ಅಂದಾಗ ಈ ಪ್ರಶ್ನೆ ಬರುತ್ತೆ. ನೀವು ಭಾಳ ಒಳ್ಳೆ ಗಾಯಕರು ಸರ್, ರಂಗಭೂಮಿಯಲ್ಲಿ ಸಾಕಷ್ಟು ಹಾಡು ಹೇಳಿದ್ರಿ, ಸಿನಿಮಾದಲ್ಲಿ ಯಾಕೆ ಪ್ರಯತ್ನ ಮಾಡಲಿಲ್ಲ? ಸ್ವತಃ ನೀವೇ ನಿರ್ಮಾಪಕರು ಕೂಡ ಆದಾಗ ಕೂಡ. ಇಲ್ಲ, ಸಿನಿಮಾದಲ್ಲಿ ಹಾಡಿದ್ದೀನಿ ಸರ್, ಒಂದು 2-3 ಸಿನಿಮಾದಲ್ಲಿ ಹಾಡಿದ್ದೀನಿ. ನಾನು ಮೊದಲನೇ ಹಾಡು ಹಾಡಿದೆ ಅನುರಾಧ ಅಂತ ಒಂದು ಸಿನಿಮಾ ಬಂತು. ಅದು ಬಂದು ನಮ್ಮ ಇವರು ಅಶ್ವಥ್ ಅವರ ನಿರ್ದೇಶನದಲ್ಲಿ ಅದು ಮೆಡ್ರಾಸಲ್ಲಿ ಕರ್ಕೊಂಡೋಗಿ ನನ್ನ ಕೈಯಲ್ಲಿ ಹಾಡಿಸಿದ್ದಾರೆ. ನಾನು ಅದು ಬಿಗಿನಿಂಗ್. ಅದು ಅದಾದಮೇಲೆ ಒಂದು ಮುತ್ತಿನ ಕಥೆಯಲ್ಲಿ ಹಾಡಿದ್ದೀನಿ, ಆಮೇಲೆ ಅವಕಾಶಗಳು ನನ್ನನ್ನು ಯಾರಿಗೂ ನಾನೂ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ, ನನ್ನನ್ನು ಯಾರೂ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ಒಬ್ಬ ಸಿಂಗರ್ ಆಗಿ. ಬಹುಶಃ ಅದಕ್ಕೆ ಬೇಕಾದಂಥ ಒಂದು ಇದನ್ನು ನಾನು ಮಾಡಲಿಲ್ಲ ಅಂತಲೂ ಅನಿಸುತ್ತೆ, ಅಂದರೆ ಪ್ರಯತ್ನಗಳು ಮಾಡಿಲ್ಲ. ಯಾಕಂದರೆ ಇಲ್ಲಿ ಆ್ಯಕ್ಟ್ರಾಗೆ ಉಳ್ಕೊಂಡ್ಬಿಟ್ಟೆ. ಎಷ್ಟೋ ಜನ ನಮಗೆ ವಿಲನ್ ಪಾತ್ರ ಮಾಡಿದ್ರೆ ನೀನು ಸಿಂಗರ್ ಅಂತ ಬೇರೆ ಕೇಳೋರು. ಸಿ, ಈಗ ಈ ವಿಲ್ಲನ್ ಪಾತ್ರಕ್ಕೂ ನನ್ನ ಹಾಡುಗಾರಿಕೆಗೂ ಸಂಬಂಧನೇ ಇಲ್ಲ. ಸೊ ಅದು ಬೇರೆ, ಇದು ಬೇರೆ. ಸಿನಿಮಾದಲ್ಲಿ ಸಂಗೀತನೂ ಇರುತ್ತೆ, ಹಾಗೆ ಒಂದು ಕೌಟುಂಬಿಕ ಒಂದು ಇದನ್ನು ಇರುತ್ತೆ, ಹಾಗೆ ಅವನ ಯಶಸ್ಸು ಮತ್ತು ಅವನ ಅಪಮಾನಗಳು ಮತ್ತು ಅವನ ಬಗ್ಗೆ ಹೆಚ್ಚೆಚ್ಚು ಮಾತಾಡಿರ್ತಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಬದುಕು ಅನ್ನೋದು ಹೋದಾಗ ಅವನ ಕಷ್ಟಗಳೆಲ್ಲ ಏನೇನಾಗಿರುತ್ತೆ, ಯವನದಲ್ಲಿ ಹಿಂಗೆ ಎಷ್ಟು ಚೆನ್ನಾಗಿ ಹಾಡೋವನಿಗೆ ಅದೇ ಸ್ವಲ್ಪ ವಯಸ್ಸಾದ ಮೇಲೆ ಆ ಇದಿರಲ್ಲ, ವಯಸ್ಸಿರಲ್ಲ, ಮಾರ್ಕೆಟು ಕುಗ್ಗತ್ತೆ, ಮತ್ತು ಸಂಸಾರ ನಡಿಬೇಕು. ಈ ಥರದ್ದು ಒಂದು ಪಾತ್ರವನ್ನು ಮಾಡೋದಕ್ಕೆ ತುಂಬ ಆಸೆ. ಯಾಕೆಂದರೆ ನಾನು ಅನೇಕ ಸಿನಿಮಾಗಳು ಹಿಂದೆಲ್ಲ ಬಂದಿದೆ ನಮ್ಮಲ್ಲಿ. ಇದರೊಳಗೆ ಹಂಗೆ ನೋಡ್ಕೋದ್ರೆ ಶಂಕರಾಭರಣಂ ಆಗಿರ್ಬೋದು, ಆಮೇಲೆ ತಮಿಳಿನಲ್ಲಿ ಭೈರವಿ ಅಂತಲೇ ಬಂತು, ಸಿಂಧು ಭೈರವಿ ಬಂತು, ತುಂಬ ಒಳ್ಳೆಯ ಅದ್ಭುತವಾದ ಸಿನಿಮಾ. ಕನ್ನಡದಲ್ಲೂ ಸಂಧ್ಯಾ ರಾಗ ಅಂತ ಬಂದಿರಬೇಕು, ಆನಂದ ಭೈರವಿ. ಸ್ವಲ್ಪ ಅದನ್ನ ಯಾಕೆ ಅಂತಂದ್ರೆ ಒಂದು ರೀತಿಯಾಗಿ ಅದರಲ್ಲಿಗೆ ನಾವು ಹೇಳ್ಬೋದು ಪಾಶ್ಚಿಮಾತ್ಯ ಸಂಗೀತದ ಇವತ್ತಿನ ನೆಲೆಗಟ್ಟು ಹೆಂಗಿದೆ, ನಮ್ಮ ಇದರ ಹಾಡುಗಳೆಲ್ಲ ಹೇಗಿತ್ತು, ಹೇಗೆಲ್ಲ ನಮ್ಮ ಇಡೀ ಬದುಕನ್ನು ಹಿಂಗೆ ಕಟ್ಕೊಂಡು ಬಂತು ಅನ್ನೋದಕ್ಕೆ. ಯಾಕಂದರೆ ಈಗ ದೇವಸ್ಥಾನಗಳೆಲ್ಲ ನೋಡ್ತಾ ಇದ್ದಾಗ ಅದೆಲ್ಲ ಎಷ್ಟು ಪ್ರಾಚೀನವಾದದ್ದು, ಸಾವಿರಾರು ವರ್ಷಗಳ ಇತಿಹಾಸ ಇರೋವಂಥದ್ದು. ಸೊ ಅಲ್ಲಿ ನಮಗೆ ಇವಾಗ ಆ ದೇವಸ್ಥಾನದ ಒಳಗಡೆ ಹೋದಾಗ ಆ ಹಾಡುಗಳು ಅಥವಾ ಆ ಒಂದು ಭಜನೆಗಳು ಅಥವಾ ಒಂದು ಪ್ರಾರ್ಥನೆಗಳು ಕೇಳ್ತಾ ಇದ್ದಾಗ ಎಲ್ಲೋ ಒಂದು ರೀತಿ ರೋಮಾಂಚನ ಆಗುತ್ತೆ. ಆ ಒಂದು ಫೀಲಿಂಗ್ ನನಗೆ ಇದು ಮಾಡಬೇಕು ಅಂತ ಇದೆ. ಸೊ ಆಯ್ಕೆ ಪ್ರಶ್ನೆ ಬಂದಾಗ ನಿಮಗೆ ಮೊದಲು ಆಯ್ಕೆ ಹೇಗಿರ್ತಿತ್ತು? ಅಂದರೆ ಪಾತ್ರಿಗೆ, ನಾಯಕರಿಗೊಂದು ಆಯ್ಕೆ ಇದ್ಬಿಡುತ್ತೆ, ಪೋಷಕ ಪಾತ್ರದವ್ರಿಗೆ ಯಾವಾಗಲೂ ಈ ಆಯ್ಕೆಯ ಸಮಸ್ಯೆ ಮೊದಲಿಂದೂ ಕಾಡ್ತಾ ಇತ್ತು. ಮೊದಲು ಹೇಗಿತ್ತು, ಈಗ ಹೇಗಿದೆ ನಿಮಗೆ ಆಯ್ಕೆಯ? ಸರ್ ಅಂದರೆ ಮೊದಲು ಅಂತಂದರೆ ಈ ಬಿಗಿನಿಂಗಲ್ಲಿ ಕೆಲವು ಪಾತ್ರಗಳು ಇನ್ನು ಅದಕ್ಕೆ ನಾನು ಹೇಳಿದ್ನಲ್ಲ, ಅವರು ಓದ್ಬಿಟ್ಟು ದೊರೆ ಭಗವಾನು ಚಂದನದ ಗೊಂಬೆ ಓದಬೇಕಾದ್ರೆ ರಾಘಣ್ಣನ ಪಾತ್ರಕ್ಕೆ ಸುಂದರ ರಾಜನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಅದೇ ಥರ ಇವರು ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಕಾದಂಬರಿ ಆಧಾರಿತ ನಮ್ಮ ನಂಜುಂಡೇಗೌಡರು ಮಾಡ್ತಾರಲ್ಲ ಬೆನ್ನೇರಿ ಇದರದ್ದು ಸಂಕ್ರಾಂತಿ ಅದೊಂದು. ಹಾಗೆ ಇನ್ನೂ ಅನೇಕ ಸಿನಿಮಾಗಳಲ್ಲಿ ಅಂದರೆ ಕಥೆಯಲ್ಲಿ ಬರುವಂಥ ಪೋಷಕ ಪಾತ್ರಗಳನ್ನ ಹಾಗೆ ಪೂರ್ಣವಾಗಿ ಇಟ್ಕೋತಾ ಇದ್ರು. ಈಗೇನಾಗಿದೆ ಅಂದರೆ ಒಂದು ಸಿನಿಮಾ ಅಂತ ಬಂತಂದರೆ ಒಬ್ಬ ತಂದೆ ಒಂದು ತಾಯಿ ಇದ್ದರೆ, ಹೀರೋಗೆ ತಂದೆ ಇದ್ದರೆ ಹೀರೋಯಿನ್ಗೆ ತಾಯಿ ಇರ್ತಾರೆ, ಇವ್ರಿಗೆ ತಂದೆ ಇರಲ್ಲ, ಅವ್ರಿಗೆ ತಾಯಿ ಇರಲ್ಲ, ಆ ಥರ ಕಟ್ ಮಾಡಿಬಿಡ್ತಾರೆ. ಸೊ ಕಡಿಮೆ ಮಾಡಿಬಿಡ್ತಾರೆ ಅದನ್ನು. ಅದರಿಂದ ನಮಗೆ ಒಂದು ರೀತಿಯಾಗಿ ಆ ಪಾತ್ರಗಳು ಮಾಡುವಾಗ ಯಾವುದೋ ಒಂದು ಮೈನಸ್ ಆಗೇ ಇರುತ್ತೆ, ಆ ಮೈನಸ್ಗೆ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ಸೊ ಈ ರೀತಿಯಾದ ಪಾತ್ರಗಳು ಬರಬೇಕು. ನಾನು ಹೇಳ್ದಂಗೆ ಒಂದು ಚಂದನದ ಗೊಂಬೆ ಆಗಿರ್ಬೋದು ಅಥವಾ ಒಂದು ಸಂಕ್ರಾಂತಿದು ಇರ್ಬೋದು ಇಂಥ ಕೆಲವು ಪಾತ್ರಗಳು. ಈಗ ಸದ್ಯದ ಮಟ್ಟಿಗೆ ಹೇಳಿದ್ರೆ ನನಗೆ ಲಿಫ್ಟ್ ಮ್ಯಾನ್ ಮಾಡಿದಾಗ ಬಂತಲ್ಲ, ಆ ಥರದ ಪಾತ್ರ ಮಾಡಬೇಕು ಅನ್ನೋದು. ಸೊ ಆಯ್ಕೆ ಇದೆ, ಬಟ್ ಅವಕಾಶ ಬೇಕಷ್ಟೇ. ಆಯ್ಕೆಗೂ ಅವಕಾಶಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ. ಇವತ್ತಿನ ಸಿನಿಮಾಗಳ ಒಂದು ಮೇಕಿಂಗೇ ಡಿಫ್ರೆಂಟಾಗಿ ಹೋಗ್ಬಿಟ್ಟಿದೆ, ತುಂಬ ಡಿಫ್ರೆಂಟ್ ಮೇಕಿಂಗ್ ಆಗಿರೋದ್ರಿಂದ ನಾವು ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ. ಬಟ್ ಜನ್ರೇಷನ್ ಗ್ಯಾಪ್ ಕೂಡ ಕಾಣ್ತಾ ಇದೆ. ಸರ್, ಆಯ್ಕೆ ಇದ್ದ ಸಂದರ್ಭದಲ್ಲಿ ಕೂಡ ಹಳೆಯ ಪೋಷಕ ನಟರು ಅಷ್ಟು ದುಡ್ಡು ಮಾಡಲಿಲ್ಲ, ಅಥವಾ ಸಿನಿಮಾದಲ್ಲಿ ಇದ್ದಿದ್ದು ದುಡ್ಡೇ ಕಮ್ಮಿಗೆ 3,75,000 ಕಸ್ತೂರಿ ನಿವಾಸ ಅಂತ ಸಿನಿಮಾ ಮುಗ್ದೇ ಹೋಗಿತ್ತು. ಅದಕ್ಕೆ ಕಾರಣ ಆಯಿತಾ? ಯಾವುದು ಸಮಸ್ಯೆ ಏನಿರ್ಬೋದು ಸರ್? ಏನಿಲ್ಲ ಸರ್, ಪೋಷಕ ಕಲಾವಿದರಿಗೆ ಯಾವಾಗಲೂ ಅವರ ಸಂಭಾವನೆ ತುಂಬ ಕಡಿಮೆನೇ. ನಾನು ಯಾವಾಗಲೂ ಇದ್ರ ಬಗ್ಗೆ ಕೂಡ ಒಂದು ಅನೇಕದಲ್ಲಿ ಚರ್ಚೆ ಮಾಡಿದ್ದೀನಿ. ಯಾಕಂದರೆ ನೋಡಿ, ಆ ಕಾಲದಲ್ಲಿ ರಾಜ್ಕುಮಾರ್ ಅಂತ ನಾಯಕರಿಗೆ ಒಂದು 10,000 ರೂಪಾಯಿ 5,000 ರೂಪಾಯಿ ಕೊಡೋದೇ ದೊಡ್ಡ ವಿಷಯ ಆಗಿತ್ತು. ಧೂಮಕೇತುಗೆ ಅವ್ರು ಮೊದಲನೇ ಸಲ 10,000 ರೂಪಾಯಿ ತೊಗೊಂಡಿದ್ರು. ಯಾವುದೇ ಒಬ್ಬ ಕಲಾವಿದರು ಆಗಿನ ಮಟ್ಟಿಗೆ ತೊಗೊಂಡೋದ್ರೆ ತುಂಬ ಕಡಿಮೆ ಇರ್ತಿತ್ತು. ಬಟ್ ಕಂಪೇರಿಟಿವ್ಲಿ ಸ್ಪೀಕಿಂಗ್ ಒಬ್ಬ ನಾಯಕನಿಗೂ ಒಬ್ಬ ಪೋಷಕ ಕಲಾವಿದರಿಗೂ ಒಬ್ಬ ಕಳನಾಯಕನಿಗೂ ಒಬ್ಬ ಹಾಸ್ಯ ಕಲಾವಿದನಿಗೂ ಎಲ್ಲೋ ಒಂದು 2000-3000 ಡಿಫ್ರೆನ್ಸ್ ಇರೋದಷ್ಟೇ. ಬಟ್ ಅವತ್ತಿನ ಮನೆಗೆ ಬೆಲೆ ಇತ್ತು. ಆದರೆ ಕಲಾವಿದನ ಏನು ಮಾಡ್ತಿದ್ರು ಅಷ್ಟನ್ನೇ ಕೂಡ್ಕೋತಾಯಿದ್ರು, ಅಂದರೆ ಕೂಡಿಸಿ ಇಟ್ಕೋತಾಯಿದ್ರು. ಇವತ್ತು ಅಜಗಜಾಂತರ ಒಂದು ಇದಿದೆ, ಆ ಚೇಂಜಸ್ ಇದೆ. ಎಲ್ಲೋ ಕೋಟಿ ಕೋಟಿಗಟ್ಟಲೆ ತಗೊಳ್ಳೋ ನಾಯಕನಿಗೂ ಎಲ್ಲೋ ಅಲ್ಪ ಒಂದು ಸಾವಿರಾರು ರೂಪಾಯಿ ಸಂಭಾವನೆ ತಗೊಳ್ಳೋವಂಥ ಪೋಷಕ ಕಲಾವಿದನಿಗೂ ಎಲ್ಲೋ ಲಕ್ಷಗಟ್ಟಲೆ ನೋಡೋಕ್ಕೆ ಸಾಧ್ಯ ಇಲ್ಲ, ಲಕ್ಷ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಬ್ಬ 1 or 2 ಯಾರೋ ಒಬ್ಬರು ಕಲಾವಿದರಿಗೆ ಬರ್ಬೋದು ಹೊರತು ಒಟ್ಟಾರೆ ಯಾರಿಗೂ ಬರೋದಿಲ್ಲ. ಅದರಿಂದ ಬದುಕು ಭಾಳ ಕಷ್ಟವಾಗಿತ್ತು ಆ ಕಾಲದಲ್ಲಿ. ನನಗೆ ಹೇಳೋದಂದರೆ ಅನೇಕ ಜನ ಫಾರ್ ಎಕ್ಸಾಂಪಲ್ ಸ್ವಂತ ಮನೆ ಮಾಡ್ಕೊಳ್ಳೋಕ್ಕೆ ಕಷ್ಟವಾಗಿತ್ತು ಅಂತ ಕಾಣುತ್ತೆ ಅಶ್ವಥ್ ಅವ್ರಿಗೆ. ಅವರೊಂದು ಬಾಡಿಗೆ ಮನೆ ಮೈಸೂರಲ್ಲಿ, ಅದರಲ್ಲೂ ಅವರು ಇದ್ದಂಥ ಒಂದು ಶಿಸ್ತು ಬದ್ದಿನ ಬದುಕು ಇತ್ತಲ್ಲ. ಅವ್ರಿಗೇನಾದರೂ ಪ್ರೊಡ್ಯೂಸರ್ ಸ್ವಲ್ಪ ಜಾಸ್ತಿ ಕೊಟ್ಬಿಟ್ರೆ, ಅಯ್ಯೋ ನೀನು ಜಾಸ್ತಿ ಕೊಟ್ಬಿಟ್ಟಿದ್ಯಪ್ಪ, ನನ್ನ ಜಡ್ಕಾ ಗಾಡಿಗೆ ಇಷ್ಟೇ ಇದ್ದಿದ್ದು, ನನ್ನ ಆಟೋ ರಿಕ್ಷಾಗೆ ಇಷ್ಟೇ ಇತ್ತು, ನನ್ನ ರೂಮ್ ರೆಂಟ್ ಇಷ್ಟೇ, ನೀನು ಹೆಚ್ಚಿಗೆ ಕೊಟ್ಟಿದ್ದೀಯ ಅಂತ ಹೇಳೋರು. ಈಗ ಕೊಡೋದಲ್ಲ, ಕೇಳೋದಕ್ಕೆ ಕಷ್ಟವಾಗಿದೆ. ಯಾರೋ ನಮ್ಮ ಈ ಇಂಟರ್ವ್ಯೂ ಮಧ್ಯದಲ್ಲೇ ಯಾರೋ ಒಬ್ಬರು ಒಂದು ಹೇಳಿಕೆಯನ್ನು ಹೇಳಿದ್ದಾರೆ, ಸುಂದರ್ ರಾಜ್ ಅವರು ಯಾವುದಾರೋ ಚಿತ್ರದಲ್ಲಿ ಸಂಭಾವನೆ ಕೇಳಿದ್ರು ಅಂತ. ನಾನು ಹೇಳಿದೆ, ಸಂಭಾವನೆ ಕೇಳೋದಲ್ಲ, ಸಂಭಾವನೆ ತೋರಿಸಿದ್ರೆ ಸಾಕಾಗಿತ್ತು. ನಾನು ಹೇಳೋದು ಸಂಭಾವನೆ ಅಲ್ಲ. ಯಾವಾಗಲೂ ಒಂದು ಹೇಳ್ತೀನಿ ಕೇಳಿ, ಒಂದು ಡೇಟ್ನ ಅಡ್ಜಸ್ಟ್ಮೆಂಟ್ ಅಂತ ಬರುತ್ತೆ, ಮತ್ತೊಂದು ಅಡ್ಜಸ್ಟ್ಮೆಂಟ್ ಬರುತ್ತೆ. ಒಬ್ಬ ನಾಯಕ ನಟ ಒಂದು ಸಿನಿಮಾ ಮಾಡಿದ್ರೆ ಸಾಕು, ಅದೇ ಒಬ್ಬ ಪೋಷಕರೆಲ್ಲ 100 ಸಿನಿಮಾ ಮಾಡಬೇಕಾಗತ್ತೆ. ಅನಿವಾರ್ಯತೆ ಇದೆ. ಸೊ ಇದನ್ನು ಗಮನಕ್ಕೆ ಒಂದು ಇಂಡಸ್ಟ್ರಿ ಅಂತ ತೊಗೊಂಡಾಗ ಅವರು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ನೀವು ಫಾರ್ ಎಕ್ಸಾಂಪಲ್, ನಾನು ಸಿನಿಮಾ ಇಂಡಸ್ಟ್ರಿಗೂ ಬೇರೆ ಉದ್ಯೋಗಕ್ಕೂ ಕಂಪೇರ್ ಮಾಡ್ತೀನಿ ಅಂತಲೇ ಇಟ್ಕೊಳ್ಳಿ. ಒಂದು ಬ್ಯಾಂಕ್ ಉದ್ಯೋಗ ಅಂತ ಒಬ್ಬ ಜನರಲ್ ಮ್ಯಾನೇಜರ್ ಅಂತ ಇರ್ತಾನೆ, ಅದರ ನೆಕ್ಸ್ಟ್ AGM ಅಂತ ಇರ್ತಾರೆ, ಆಮೇಲೆ ಚೀಫ್ ಮ್ಯಾನೇಜರ್ ಅಂತ ಇರ್ತಾರೆ, ಆಮೇಲೆ ಮ್ಯಾನೇಜರ್ ಅಂತ ಇರ್ತಾರೆ, ಒಬ್ಬ ಕ್ಲರ್ಕ್ ಅಂತ ಇರ್ತಾನೆ. ಸರ್, ಸಂಭಾವನೆ ಎಷ್ಟಿರುತ್ತೆ ಅಂದರೆ ಒಂದು 5,000-10,000 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸಮಯ ನೀವೇನಾದ್ರು ನಿಗದಿಪಡಿಸಿದರೆ ಅವರು 10:30ಗೆ ಬರಬೇಕು, ಇವನು ಒಂದು ಅರ್ಧ ಗಂಟೆ ಮುಂಚೆ ಬರಬೇಕು ಅಷ್ಟೇ. ಬಿಟ್ಟರೆ 5:30 ಆಯಿತು ಅಂದರೆ GM ಹೋಗ್ತಾರೆ, PU ಹೋಗ್ತಾನೆ ಮನೆಗೆ. ಬಟ್ ಸಿನಿಮಾದಲ್ಲಿ ಹಂಗಾಗೋದಿಲ್ಲ. ಪೋಷಕ ಕಲಾವಿದ ಬೆಳಗ್ಗೆ 6 ಗಂಟೆಗೆ ಬರಬೇಕು. ಆಮೇಲೆ ಎಲ್ಲ ಸಿನಿಮಾ ಶೂಟಿಂಗ್ ಟೈಮ್ನಲ್ಲಿ ನಾಯಕ ನಟರೆಲ್ಲ ಮಧ್ಯೆ ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಅವ್ರು ಹೋಗ್ಬೋದು. ಪೋಷಕ ಕಲಾವಿದ ರಾತ್ರಿಗೆ ಹೋಗಬೇಕಾಗತ್ತೆ. ಕಲಾವಿದ ಅಂತ ನನ್ನ ಕಲಾವಿದೇನೂ ಆಗ್ಬೋದು ಅದರಲ್ಲಿ. ಸೊ ಈ ಥರದ್ದು ವಾಸ್ಟ್ ಡಿಫ್ರೆನ್ಸ್ ಮಾಡೋದ್ರಿಂದ ಒಂದು ಆ್ಯಂಬಿಗ್ಯುಟಿ ಇಲ್ಲ. ಆ್ಯಂಬಿಗ್ಯುಟಿ ಅಂದರೆ ಒಂದು ಕೋಆರ್ಡಿನೇಷನ್ ಇರಬೇಕಲ್ವಾ. ಆವಾಗ ಆಯ್ಕೆಗಳು ಅವರೇ ಮಾಡ್ಕೋತಾರೆ, ಇವ್ರು ಇರಲಿ, ನನಗೆ ಅಡ್ಜಸ್ಟ್ ಆಗೋ ಆ ನಟ ಇರಲಿ. ಈ ಥರದ್ದೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ನನ್ನಂಥ ಕಲಾವಿದನಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಎಲ್ಲೂ ಅದಕ್ಕೆ ಹೇಳೋದು, ಯಾಕಂದರೆ ತುಂಬ ನಾವೆಲ್ಲ ಒಂದು ರೀತಿಯಾದ ಸ್ಕೂಲಿಂದ ಬಂದವರು. ನಮ್ಮ ಗುರುಗಳು ಕಾಲು ನಮಸ್ಕಾರ ಮಾಡೋವಾಗಲೇ ಬೇಜಾರು ಪಡ್ಕೊಳ್ಳೋರು. ಹೇ, ಕಾಲಿಗೆ ನಮಸ್ಕಾರ ಮಾಡಬೇಡ, ನಿನ್ನ ಕಾಲು ಭದ್ರವಾಗಿ ನಿಂತ್ಕೊಳ್ಳೋ ಅಂತ ಕೆಲಸ ಮಾಡೋನವರು. ಸಿ, ಎರಡು ವ್ಯತ್ಯಾಸ ಇದೆ. ಕಾಲು ನಿನ್ನ ಕಾಲು ಮೇಲೆ ನಿಂತ್ಕೊಂಡು ಕೆಲಸ ಮಾಡೋಣದು ಆಶೀರ್ವಾದ. ಕಾಲಿಗೆ ನಮಸ್ಕಾರ ಮಾಡಿಸ್ಕೊಳ್ಳೋದು ಒಂದೊಂದು ರೀತಿ ನನಗೆ ಅಷ್ಟಿಷ್ಟ ಆಗೋದಿಲ್ಲ. ಇಟ್ಸ್ ಹಲವಾರು ಜನ ಅದನ್ನು ಹೇಳೋರು. ಸರ್, ಈಗ ಆಯ್ಕೆ ಇಲ್ಲಿದ್ದಾಗ ಒಂದು ಗೌರವದ ಪ್ರಶ್ನೆ, ಘನತೆಯ ಪ್ರಶ್ನೆ, ಅವಮಾನದ ಪ್ರಶ್ನೆ ಇದೆಲ್ಲ ಬಂದೇ ಬರುತ್ತೆ. ಈ ಥರದ್ದು ಏನು ಎದುರಿಸಿದ್ರೆ? ಸುಮಾರು ಎದುರಿಸಿದ್ದೀನಿ ಸರ್. ನಾನೇ ಕಟ್ಟಿದ ಸಂಸ್ಥೆ ಅಂದರೆ ನಾನು ಭಾಗಿಯಾಗಿ ಇದ್ದಂಥ ಸಂಸ್ಥೆ ಕಲಾವಿದರ ಸಂಘ. ಆ ಕಲಾವಿದರ ಸಂಘಕ್ಕೆ ನಾವು ಮಾಡಿರೋದಷ್ಟು ಕೆಲಸಗಳು ಬಹುಶಃ ಅದು ಹೇಳೋಕ್ಕೆ ತೀರದು. ಯಾವಾಗಲೂ ಒಂದು ಬ್ಯಾಗ್ ಹಾಕ್ಕೊಂಡು, ಬ್ಯಾಗ್ನಲ್ಲಿ ಒಂದು ನೋಟ್ಬುಕ್ ಇಟ್ಕೊಂಡು, ಯಾರ್ಯಾರಿಗೆ ಏನೇನು ರಬ್ಬರ್ ಸ್ಟ್ಯಾಂಪ್ ಇಟ್ಕೊಂಡು, ಯಾವುದೇ ಕಲಾವಿದ 24/7 ಏನೇ ಸಮಸ್ಯೆ ಇದ್ದರೂ ಒಂದು ಲೆಟರ್ ಅಲ್ಲೇ ಬರೆದು ಅಲ್ಲೇ ಕೊಡ್ತಾಯಿದ್ದೆ ಅವ್ರಿಗೆ, ಏನು ಅನುಕೂಲ ಆಗಲಿ ಅಂತ. ಅಂತಹ ಒಂದು ಸಂಸ್ಥೆಯಿಂದ ನಿರ್ದಾಕ್ಷಿಣ್ಯವಾಗಿ ನನ್ನ ಕಿತ್ತಾಕ್ತಾರೆ. ಅಂದರೆ ಸಂಸ್ಥೆಯನ್ನು ಕಟ್ಟಿದಂಥ ಒಬ್ಬ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತೀನಿ. ಅವ್ರು ಇವತ್ತಿಗೂ ನೋಡಿ ಒಂದು ಗೌರವನೂ ಕೊಟ್ಟಿಲ್ಲ. ಈಗ ನಮ್ಮನ್ನು ಎಲ್ಲೂ ಕೂಡ ಒಂದು ಇಂಥ ಕೆಲಸ ಮಾಡಿದ್ದಾರೆ, ಒಂದು ಸಂಘವನ್ನು ಕಟ್ಟಿದ್ದಾರೆ, ಇವರ ಸಂಘದ ಇಷ್ಟಿಷ್ಟು ಕೆಲಸಗಳು ಮಾಡಿದೆ ಅಂತ ಯಾರೂ ಹೇಳೋರು ಇಲ್ಲ. ಸೊ ಇದಕ್ಕೆ ಹಲವಾರು ಕಾರಣಗಳಿಗೆ ಆಗಿದೆ. ಇದಕ್ಕೆ ನನ್ನ ಕಾರಣ ನನ್ನ ತಪ್ಪಲ್ದೇ ಅವರುಗಳು ಮಾಡಿದ್ದಾರೆ. ಸೊ ಇದಕ್ಕೆ ಉತ್ತರ ಇಲ್ಲ. ಇದು ಕೂಡ ಒಂದು ಆಘಾತವಾದ ವಿಷಯ. ಇದು ನನ್ನ ಜೀವ ಇರೋವರೆಗೂ ನಾನು ಮರೆಯೋದಿಲ್ಲ. ಯಾಕೆಂದರೆ ಪ್ರತಿಯೊಂದು ನಾನು ಹೇಳ್ತೀನಿ, ಒಬ್ಬ ವ್ಯಕ್ತಿಯನ್ನು ನೀವು ಯಾವ ರೀತಿ ನೀವು ನೋಡ್ತೀರಾ, ಯಾವ ರೀತಿ ಅವ್ರನ್ನ ಉಪಯೋಗಿಸ್ಕೋತೀರಾ, ಯಾವ ರೀತಿ ಅವ್ರನ್ನ ಇದು ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಹಲವಾರು ಪುಷ್ಪಗಳು ಬೆಳೀತಾ ಇರುವಾಗ ನೀವು ಅದನ್ನ ಮೇಲೆ ಬಟ್ಟೆ ಹಾಕಿ ಹಿಜಿಕ್ಬಿಡ್ತು ಅಂತಂದರೆ ಅದು ನಾಶ ಆಗಿಬಿಡುತ್ತೆ. ಅದು ಒಂದು ನೀವು ಬಹುಶಃ ಯುವ ಪೀಳಿಗೆಗೆ ಸಂದೇಶ ಕೊಡ್ಬೋದೇನೋ. ಯಾಕೆಂದರೆ ನೀವು ಇಷ್ಟೆಲ್ಲ ಅನುಭವ ಇಟ್ಟುಕೊಂಡು ಎಲ್ಲ ಅವಮಾನಗಳನ್ನು ಎದುರಿಸಿ ಮತ್ತೆ ಈ ರಂಗದಲ್ಲೇ ನಿಂತ್ಕೊಂಡ್ರಿ. ಎಷ್ಟೋ ಹೊಸ ಕಲಾವಿದರಿಗೆ ಹಂಗೆ ಆಗಲ್ಲ. ಒಂದು ಸಣ್ಣ ಅವಮಾನಕ್ಕೆ ಅವರು ಚಿತ್ರರಂಗದಲ್ಲೇ ಹೊರಗೆ ಬಂದುಬಿಡ್ತಾರೋ, ತಮ್ಮ ಜೀವನನೇ ಅವರು ವ್ಯರ್ಥ ಮಾಡ್ಕೊಂಡ್ಬಿಡ್ತಾರೋ, ಈ ಥರದ್ದೇನೋ ಒಂದಾಗುತ್ತೆ. ಒಂದು ಆಶಾಭಾವದ ಭಾವನೆ, ಇದನ್ನು ಹೇಗೆ ಎದುರಿಸಬೇಕು ಅಂತ. ಇಲ್ಲಿ ಸಹ ಮಾಡಿದುಣ್ಣ ಮಾರಾಯ ಅಂತ ಒಂದಿದೆ, ಒಂದು ವಾಕ್ಯ ಇದೆ, ಯಾರು ಏನು ತಪ್ಪು ಮಾಡ್ತಾರೆ ಅವ್ರು ಅನುಭವಿಸ್ತಾರೆ. ಸಿ ದಟ್ ಈಸ್ ದಿ ನಿಮ್ಮಲ್ಲಿರುವಂಥ ಒಂದು ಅದು ಅನಿಸುತ್ತೆ. ನಾನು ಶಾಪ ಅಂತ ಕೊಡೋಕ್ಕೆ ಹೋಗಲ್ಲ, ರಿಯಲೈಸೇಷನ್ ಅಂತ ಒಂದಿರುತ್ತೆ. ಶಾಪ ಬೇರೆ, ರಿಯಲೈಸೇಷನ್ ಬೇರೆ. ನಾವೇನು ದೊಡ್ಡ ಇವ್ರ ದೇವರಲ್ಲ ಶಾಪ ಕೊಟ್ಬಿಡೋಕ್ಕೆ, ಆದರೆ ನಿನಗಾಗೆ ರಿಯಲೈಸ್ ಆಗಬೇಕು, ನೀನು ಮಾಡಿರುವ ತಪ್ಪು ನಿನಗೆ ಅರಿವಾಗಬೇಕು. ದಟ್ ಈಸ್ ದಿ ಪನಿಷ್ಮೆಂಟ್. ನಾನು ಹೇಳಿದೆ ವಾಟ್ ಈಸ್ ದ ಪನಿಷ್ಮೆಂಟ್ ಅಂದರೆ ಇದೇ ಪನಿಷ್ಮೆಂಟ್. ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಹಿಂದೆ ನನ್ನ ಮಗಳಿಗೆ ಮದುವೆ ಆಗೋಗ್ಬಿಡ್ತು ಅಂತೆಲ್ಲ ಹೇಳಿ ಈ ಚಾನೆಲ್ಗಳಲ್ಲೆಲ್ಲ ಹಾಕಿ ಅದು ಸುಮ್ಮನೆ ದೊಡ್ಡದಾಗಿ ಮಾಡಿಬಿಟ್ಟಿದ್ರು. ಆವಾಗ ಅದರ ನೋವು ಅನುಭವಿಸಿದವ್ರು ನಾವು. ಆ ನೋವು ಆಮೇಲೆ ಬಂದು ನಾನು ಹೋಗಿದ್ದೆ ಡಿ ಸಿ ಪಿ ಆಫೀಸ್ಗೆ ಹೋದೆ, ಆಮೇಲೆ ಅವ್ನಿಗೆ ಯಾವನು ಮದುವೆ ಮಾಡ್ಕೊಂಡಿದ್ದಾನೆ, ಅವನ ಫೋಟೋ ನೋಡಿದ್ರೆ ಅವನು ನಿಜವಾಗ್ಲೂ ಭಿಕ್ಷುಕನಿಗಿನ ಕಡೆಯಾಗಿದ್ದ. ದಿಸ್ ವಾಸ್ ಕ್ರಿಯೇಟೆಡ್ ಬೈ ಅವರ್ ಓನ್ ಫಿಲ್ಮ್ ಇಂಡಸ್ಟ್ರಿ ಪೀಪಲ್. ನಮ್ಮ ಚಿತ್ರರಂಗದ ಅತಿ ಮುಖ್ಯವಾಗಿ ಅತಿ ಉನ್ನತ ಸ್ಥಾನದಲ್ಲಿರೋ ವ್ಯಕ್ತಿಗಳು ಮಾಡಿರೋಂಥ ಕೆಲಸ ಇದು. ಬೇಕಿರಲಿಲ್ಲ ಅವ್ರಿಗೆ, ಅವ್ರು ಕ್ರಿಯೇಟ್ ಮಾಡ್ತಾರೆ, ಕ್ರಿಯೇಟ್ ಮಾಡಿ ಹೆಂಗಾದರೂ ಮಾಡಿ ಇವ್ರಿಗೆ ಅವಮಾನ ಮಾಡಬೇಕು ಅಂತ ಮಾಡ್ತಾರೆ. ಆದರೆ ನಾವೊಂಥರ ಫೀನಿಕ್ಸ್ ಬರ್ಡ್ ಇದ್ದ ಹಾಗೆ ಎಲ್ಲ ನೋವುಗಳನ್ನು ಗೆದ್ಕೊಂಡು 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 ಅವಮಾನಗಳಿಗೆ ಪೆಟ್ಟು ಬೀಳಬೇಕು. ಯಾವುದಕ್ಕೆ ಪೆಟ್ಟು ಬೀಳಬೇಕು? ಕಬ್ಬಿಣಕ್ಕೂ ಪೆಟ್ಟು ಬೀಳಬೇಕು, ಕಲ್ಲಿಗೂ ಪೆಟ್ಟು ಬೀಳಬೇಕು. ಆದರೆ ಕಬ್ಬಿಣಕ್ಕೆ ಪೆಟ್ಟು ಬಿದ್ದಾಗ ಅದು ಚಕ್ರ ಆಗುತ್ತೆ, ಕಲ್ಲಿಗೆ ಪೆಟ್ಟು ಬಿಡಿದ್ರೆ ಅದು ಶಿಲೆ ಆಗುತ್ತೆ. ಸರಿಯಾದ ಒಂದು ತಗೊಂಡು ನಾವೇ ಮತ್ತೆ ಮತ್ತೆ ಅದನ್ನು ನೋಡಬೇಕು. ಬಟ್ ಒಟ್ಟಾರೆ ನಾನು ಇದನ್ನು ರಾಜಕೀಯದಲ್ಲೂ ಆಗುತ್ತೆ, ಚಿತ್ರರಂಗದಲ್ಲೂ ಆಗುತ್ತೆ, ಬೇರೆ ರಂಗದಲ್ಲೂ ಆಗುತ್ತೆ. ಬಟ್ ಜನಗಳಿಗೆ ಅದಕ್ಕೆ ನಿಂದಕರಿರಬೇಕು. ಇರಬೇಕಯ್ಯ, ಹಂದಿ ಇದ್ದರೆ ಕೇರಿ ಹಾಗೆ ಶುದ್ಧವ ಹಾಗೆ ನಿಂದಕರಿರಬೇಕು ಅಂತ ಹೇಳೋದು. ಅವ್ರು ಇದ್ರೇ ನಾವು ಗೆಲ್ಲಕ್ಕಾಗೋದು. ಅವನ ಅಪೋಸಿಷನ್ ಬೇಕು ನಮಗೆ, ಅದರ್ವೈಸ್ ಸುಂದರ್ ರಾಜ್ ವಿಲ್ ನಾಟ್ ಬಿಕಮ್ ಸ್ಟ್ರಾಂಗ್ ಅನ್ನೋದು ನಂದು ಇದು.